ಇವತ್ತು ನಾವು ಹುಬ್ಬಳ್ಳಿಯಲ್ಲಿದ್ದೇವೆ. ಮಾನ್ಯ ಮಾಜಿ ಮುಖ್ಯಮಂತ್ರಿಗಳು ಜಗದೀಶ್ ಶೆಟ್ಟರ್ ಅವರ ನಿವಾಸದಲ್ಲಿದ್ದೇವೆ. ಈಗ ಅವರು ಕಾಂಗ್ರೆಸ್ನ ನಾಯಕರಾಗಿದ್ದಾರೆ ಮತ್ತು ಅಭ್ಯರ್ಥಿಯೂ ಕೂಡ. ಹೌದು, ನೇರ ನೇರ ಪ್ರಶ್ನೆಗೆ ನೇರ ನೇರ ಉತ್ತರಗಳನ್ನು ಕೊಡ್ತಾರೆ. ಸರ್ ನಮಸ್ಕಾರ, ಬಹಳ ಆತ್ಮೀಯವಾದಂಥ ಸ್ವಾಗತ ನಿಮಗೆ ಕಾರ್ಯಕ್ರಮಕ್ಕೆ. ನನ್ನ ನೇರವಾದ ಏಕೈಕ ಪ್ರಶ್ನೆ ನಿಮಗೆ, ಒಂದೇ ಒಂದು ನಿಮಿಷ, ತಾವು ಎಲ್ಲ ಪೋಲಿಂಗ್ ಕ್ಯಾಂಪೇನ್ ಮುಗಿಸ್ಕೊಂಬರ್ತೀರಿ, ಮನೇಲಿ ಕೂತ್ಕೋತೀರಿ, ನಿರಾಳವಾಗಿ ಯೋಚನೆ ಮಾಡ್ತೀರಿ, ಪಾಸ್ಟ್ ಕೆದಕ್ತೀರಿ, ಪಕ್ಷದ ಬಾವುಟ ಹಿಡಿದಿದ್ದು, ಕಟ್ಟಿದ್ದು, ಹೋರಾಡಿದ್ದು, ಮುಖ್ಯಮಂತ್ರಿ ಆಗಿದ್ದು, ಸ್ಪೀಕರ್ ಆಗಿದ್ದು, ಎಲ್ಲ ನಿಮ್ಮ ಸ್ಮೃತಿ ಪಟಲದ ಒಳಗೆ ಹಾಗೆ ಸುರುಳಿ ಸುರುಳಿಯಾಗಿ ಬರುತ್ತೆ, ನಿಮಗೇನನ್ಸುತ್ತೆ ಅವಾಗ? ನೋಡಿ, ಒಂದ್ಸಲ ಅದೆಲ್ಲ ನೆನಪು ಬರ್ತವೆ, ಆದರೆ ಅದೇ ಪಾರ್ಟಿ ನನಗೆ ಹರ್ಟ್ ಮಾಡಿದಾಗ, ಅಪಮಾನ ಮಾಡಿದಾಗ, ಒಂದು ಸ್ವಾಭಿಮಾನಕ್ಕೆ ಧಕ್ಕೆ ಆದಾಗ, ಹಾಗಾದ್ರೆ ಇದೇ ಪಾರ್ಟಿನ ನಾನು ಕಟ್ಟಿದ್ದು ಅಂತ ನಂಗೆ ಅನಿಸ್ತಾ ಇದೆ. ಪಾರ್ಟಿ 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 ಇದ್ದೇ ಇರ್ತದೆ, ಅಲ್ಲಿ ವ್ಯಕ್ತಿಗಳು ಬದಲಾವಣೆ ಆದಮೇಲೆ, ವ್ಯಕ್ತಿಗಳ ಕೆಲವೇ ಕೆಲವು ವ್ಯಕ್ತಿಗಳ ಕೈಗೆ ಅಧಿಕಾರ ಸಿಕ್ಕಾಗ ಅವರೇನು ಆಟ ಆಡ್ತಾರೆ ಅನ್ನೋದು ಜಗದೀಶ್ ಶೆಟ್ಟರೇ ಒಂದು ಉದಾಹರಣೆ. ಸರ್, ನಾನು ಮುಂದಿನ ಮಾತಾಡ್ತೀನಿ ಸರ್, ಹಿಂದಿಂದು ನಾನು ಏನು ತೆಗಿಯಕ್ಕೆ ಹೋಗೋದೇ ಇಲ್ಲ. ಕಾಂಗ್ರೆಸ್ಗೆ ಸೇರ್ಕೊಂಡಿದ್ದೀರಿ, ಕಾಂಗ್ರೆಸ್ನ ಪ್ರಣಾಳಿಕೆ ಬಂದಿದೆ, ಅತ್ಯಂತ ಹಿರಿಯ ನಾಯಕರಾಗಿರುವ ತಾವು, ದಶಕಗಳ ಕಾಲದ ರಾಜಕಾರಣದ ಅನುಭವ ಇರುವ ತಾವು, ಕಾಂಗ್ರೆಸ್ಸಿನ ಈ ಪ್ರಣಾಳಿಕೆಗೆ ಕೊಟ್ಟಿರುವ ಕೊಡುಗೆ ಏನು? ನೋಡಿ, ಒಂದು ನಾನು ಲೇಟಾಗಿ ಎಂಟ್ರಿ ಆಗಿದ್ದು ಕಾಂಗ್ರೆಸ್ ಪಾರ್ಟಿಗೆ. ಇಲೆಕ್ಷನ್ ಮೂಮೆಂಟ್ದಲ್ಲಿ ಪ್ರಣಾಳಿಕೆ ತಯಾರು ಮಾಡುವಂಥ ಸಂದರ್ಭದಲ್ಲಿ ಅಥವಾ ಕನ್ಸಲ್ಟೇಷನ್ ಪ್ರೋಸೆಸ್ನಲ್ಲಿ ನಾ ಇರಲಿಲ್ಲ. ಈ ಪ್ರಣಾಳಿಕೆ ಬಂದಿದೆ, ಅದನ್ನು ಜನರು ಅದ್ರ ಬಗ್ಗೆ ನಿರ್ಧಾರ ಮಾಡ್ತಾರೆ. ಅದರ ಪ್ರೂಫ್ ರೀಡಿಂಗ್ ಆದರೂ ನಿಮಗೆ ಕೊಟ್ಟಿದ್ರ, ನೀವು ಅದನ್ನು ಗಮನಿಸಿದ್ರ? ಯಾಕಂತಂದರೆ ಅದರಲ್ಲಿ ಕೆಲವು ಅಂಶಗಳು, ಒಂದಿಷ್ಟು ಪ್ರಶ್ನೆಗಳಿಗೆ ಇವಾಗ ಒಳಗಾಗ್ತಾ ಇದ್ದೇವೆ, ಹಾಗೆ ಕೇಳ್ತಾ ಇದ್ದೀನಿ ನಾನು. ನಾನು ನನ್ನ ಇಲೆಕ್ಷನ್ ತಯಾರಿ ಒಳಗೆ ಬ್ಯುಸಿ ಇದ್ದೆ. ಅವರು ಪ್ರೂಫ್ ಕಳಿಸುವಂಥದ್ದು, ಕನ್ಸಲ್ಟ್ ಮಾಡುವಂಥ ಪ್ರಶ್ನೆಯೇ ಇಲ್ಲ. ಅದನ್ನು ಕಳಿಸಿದ್ರು ಅದನ್ನು ಓದುವಂಥದ್ದು ನನಗೆ ಆ ಹಂತದಲ್ಲಿ ಇರಲಿಲ್ಲ. ನಾನು ಹೊಸದಾಗಿ ಪಾರ್ಟಿಗೆ ಬಂದಿದ್ದೇನೆ, ನನ್ನ ಇಲೆಕ್ಷನ್ ತಯಾರಿ ಮಾಡಬೇಕು, ಇದೊಂದು ಚಾಲೆಂಜಿಗೆ ತಗೋಬೇಕು, ಅದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿದ್ದು. ಇಲ್ಲಿ ಒಂದು ರೀಆರ್ಗನೈಸ್ ಮಾಡುವಂಥ ವ್ಯವಸ್ಥೆ, ಅದರಲ್ಲಿ ನಾನು ಪೂರ್ತಿ ಕಾನ್ಸಂಟ್ರೇಟ್. ಈಗ ಪ್ರಣಾಳಿಕೆಯನ್ನು ತಾವು ಗಮನಿಸಿದ್ದೀರಿ, ಒಪ್ಕೋತೀನಿ, ತಾವು ಲೇಟಾಗಿ ಬಂದ್ರಿ ಗೊತ್ತಿರಲಿಲ್ಲ. ಅದರಲ್ಲಿರುವ ಭಜರಂಗ ದಳದ ವಿಚಾರವನ್ನು ತಾವು ಅಪ್ರೂವ್ ಮಾಡ್ತಿರೋ, ಡಿಸಪ್ರೂವ್ ಮಾಡ್ತಿರೋ? ನಾನು ಇದನ್ನು ವಿವಾದ ಮಾಡಬೇಕು ಅಂತ ಕೇಳ್ತಾ ಇಲ್ಲ, ನಿಮ್ಮ ಮನಸ್ಸಿನ ಒಳಗಿನ ಮಾತನ್ನು ಮಾತ್ರ ಕೇಳ್ತಾ ಇದ್ದೀನಿ. ಒಂದೇ ಒಂದು ಹೇಳ್ತೀನಿ, ಇಂಥ ವಿಚಾರಗಳ ಬಗ್ಗೆ ನಾನು ಹೇಳಿ ನಮ್ಮ ಸ್ಟ್ಯಾಂಡ್ ಕ್ಲಿಯರ್ ಮಾಡಿದ್ದೀನಿ ಎಲ್ಲ ಪತ್ರಿಕೆ, ಎಲ್ಲ ಮಾಧ್ಯಮಕ್ಕೂ. ಅದನ್ನು ಪಾರ್ಟಿ ಫೋರಮ್ದಲ್ಲಿ ಚರ್ಚೆ ಮಾಡ್ತೀನಿ ಅದ್ರ ಬಗ್ಗೆ. ಮತ್ತು ವೀರಪ್ಪ ಮೊಯ್ಲಿಯವರು ಈಗಾಗಲೇ ಅದ್ರ ಬಗ್ಗೆ ಒಂದು ಹೇಳಿದ್ದಾರೆ, ಒಂದು ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಕಾಂಗ್ರೆಸ್ನವರು ಭಜನ್ ದಳ ಬ್ಯಾನ್ ಮಾಡುವಂಥ ಪ್ರಶ್ನೆಯೇ ಇಲ್ಲ. ಮತ್ತು ಈ ಅಧಿಕಾರ ಇರೋದು, ಯಾವುದೇ ಒಂದು ಸಂಸ್ಥೆನ ಬ್ಯಾನ್ ಮಾಡುವ ಅಧಿಕಾರ ಇರೋದು ಕೇಂದ್ರ ಸರ್ಕಾರಕ್ಕೆ, ರಾಜ್ಯ ಸರ್ಕಾರ ಇಲ್ಲ. ಹೀಗಾಗಿ ಇಷ್ಟೇ ನನ್ನ ಅದಕ್ಕೆ ಸ್ಟ್ಯಾಂಡು. ಮತ್ತು ಬೇರೆ ಉಳಿದ ವಿಚಾರದ ಬಗ್ಗೆ ನಾನು ಪಕ್ಷದ ವೇದಿಕೆಯಲ್ಲಿ ನಾನು ಚರ್ಚೆ ಮಾಡ್ತೀನಿ. ಈಗ ಅದನ್ನು ಯಾರು ಬ್ಯಾನ್ ಮಾಡಬೇಕು ಅನ್ನುವ ಟೆಕ್ನಿಕಲ್ ಪ್ರಶ್ನೆಗೆ ಅಥವಾ ಪ್ರಾಕ್ಟಿಕಲ್ ಪ್ರಶ್ನೆಗೆ ನಾನು ಬರ್ತಾ ಇಲ್ಲ, ಅದರಲ್ಲಿರುವ ಐಡಿಯಾಲಜಿ ಪ್ರಶ್ನೆಗೆ ನಾನು ಬರ್ತಾ ಇದ್ದೀನಿ. ಯಾಕೆಂತಂದರೆ ನೀವು ಅದೇ ಐಡಿಯಾಲಜಿಯನ್ನು ದಶಕಗಳ ಕಾಲ ಮೈವೆತ್ಕೊಂಡು ಬಂದಂಥವ್ರು, ಹಾಗಾಗಿ ನಾನು ನಿಮ್ಮನ್ನು ಕೇಳ್ತಾ ಇದ್ದೀನಿ, ತಮ್ಮ ಮನಸ್ಸಿನ ಒಳಗಿನ ಮಾತೇನು ಅಂತ. ಟೆಕ್ನಿಕಲ್ ಪ್ರಶ್ನೆ ಅಲ್ವೇ ಇಲ್ಲ ಇದು, ಇದು ಬಹಳ ಎಮೋಷ್ನಲ್ ಪ್ರಶ್ನೆ. ನಂದು ಒಂದು ಸ್ಟ್ಯಾಂಡ್ ಇಷ್ಟೇ, ನೀವು ಹೀಗೆ ಹೇಳಬೇಕಂತ ಒತ್ತಾಯ ಮಾಡ್ಲಿಕ್ಕೆ ನನಗೆ ಬರೋದಿಲ್ಲ. ನನ್ನ ಸ್ಟ್ಯಾಂಡ್ ಇಷ್ಟೇ, ಮುಗೀತು. ಯು ಹ್ಯಾವ್ ಟು ಇಂಟರ್ಪ್ರಿಟ್ ಇಟ್. ಮುಖ್ಯಮಂತ್ರಿ ಆಗ್ತಾರೆ ಜಗದೀಶ್ ಶೆಟ್ಟರು, ಕಾಂಗ್ರೆಸ್ಗೆ ಹೋದರೆ ಕಾಂಗ್ರೆಸ್ನಲ್ಲಿ ಒಂದು ಚರ್ಚೆ ಆಗಿದೆ, 2 ವರ್ಷ ಜಗದೀಶ್ ಶೆಟ್ಟರು ಮುಖ್ಯಮಂತ್ರಿ ಆಗಿರ್ತಾರೆ, ನಂತರದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಾಗ ನಾನು ಮಾತನಾಡ್ತಾ ಇರೋದು, ಮತ್ತೊಬ್ರು ಯಾರೋ ಟೇಕ್ ಓವರ್ ಮಾಡ್ತಾರೆ ಅನ್ನೋ ಚರ್ಚೆ ಇದೆ ಅಂತ, ನಿಜಾನ ಸುಳ್ಳ? ನಾನು BJP ಬಿಟ್ಟು ಕಾಂಗ್ರೆಸ್ಗೆ ಹೋದಾಗ ಅಲ್ಲಿ ನಾಯಕರಿಗೆ ಒಂದೇ ಮಾತಾಡಿದೆ, ಅಲ್ಲಿ ಹಿರಿಯರನ್ನ ನಮ್ಮಂಥವ್ರನ್ನ ಗೌರವದಿಂದ ನೋಡಲಿಲ್ಲ, ಕಡೆಗಣಿಸಿದ್ರು, ನಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ತಂದರು. ನಾನು ಕಾಂಗ್ರೆಸ್ ಸೇರ್ಪಡೆ ಆಗ್ತಾ ಇದ್ದೀನಿ, ಅನ್ಕಂಡೀಷನಲಿ ಸೇರ್ಪಡೆ ಆಗ್ತಾ ಇದ್ದೀನಿ. ನೀವು ನನ್ನನ್ನು ವಿಶ್ವಾಸ ತೆಗೆದುಕೊಂಡು ಗೌರವದಿಂದ ನಡ್ಕೊಂಡ್ರೆ ಸಾಕು, ಮತ್ತು ನನಗೆ ಯಾವುದೇ ಅಧಿಕಾರ ಹುದ್ದೆ ಮತ್ತೊಂದು ಯಾವುದೂ ಬೇಡ ಅಂತ ಸ್ಪಷ್ಟವಾಗಿ ಹೇಳಿದ್ದೀನಿ. ಹೀಗಾಗಿ ಮುಖ್ಯಮಂತ್ರಿ ಆಗುವಂಥ ಪ್ರಶ್ನೆಯೇ ಇಲ್ಲ. ಜಗದೀಶ್ ಶೆಟ್ಟರು ಕಾಂಗ್ರೆಸ್ಗೆ ಹೋಗಿ ಮುಖ್ಯಮಂತ್ರಿ ಆಗುವಂಥ ಪ್ರಶ್ನೆಯೇ ಇಲ್ಲ. ಮುಖ್ಯಮಂತ್ರಿ ಹುದ್ದೆ ನಿಮಗೆ ಅವರು ಆಫರ್ ಮಾಡಿದ್ರೂ ನೀವು ಆಗಲ್ಲ ಅಂತೀರಾ? ನೋಡಿ, ಈ ಹೊಸದಾಗಿ ಬಂದಂಥವ್ರಿಗೆ ಆಫರ್ ಮಾಡುವಂಥ ಪ್ರಶ್ನೆಯೂ ಇಲ್ಲ. ಒಂದು ರಾಜಕೀಯ ಪಕ್ಷವಾಗಿ ಅಲ್ಲಿ ದುಡಿದಂಥದ್ದಿದ್ದಾರೆ, ಯಾರು ಸಿದ್ದರಾಮಯ್ಯನವರಿದ್ದಾರೆ, DK ಶಿವಕುಮಾರ್ ಇದ್ದಾರೆ, ಇನ್ನೂ ಸಾಕಷ್ಟು ಜನ ಹಿರಿಯರಿದ್ದಾರೆ ಅಲ್ಲಿ. ಹೀಗಾಗಿ ನಾ ಅಲ್ಲಿ ಹೋಗಿ ಕ್ಲೇಮ್ ಮಾಡುವಂಥದ್ದಾಗಲಿ ಮತ್ತು ಆಫರ್ ಅವ್ರು ಮಾಡುವಂಥದ್ದಾಗಲಿ ಆ ಪ್ರಶ್ನೆಯೇ ಬರುತ್ತಿಲ್ಲ. ಸರ್, ನೀವು ರಾಜಕಾರಣದಲ್ಲಿ ಪ್ರಶ್ನೆನೇ ಇಲ್ಲ ಅಥವಾ ಇದು ಬಹಳ ಹೈಪೋಥೆಟಿಕಲ್ ಅಂತ ಹೇಳೋ ಹಾಗಿಲ್ಲ, ಯಾಕೆ ಅಂತ ನಿಮ್ಗೆ ಹೇಳಿಬಿಡ್ತೀನಿ ಕೇಳಿ. ಇದೇ 6 ತಿಂಗಳ ಹಿಂದೆ BJPಯಿಂದ ನಿಮಗೆ ಟಿಕೆಟ್ ಸಿಗಲ್ವಂತೆ ಹೌದಾ ಅಂತ ಕೇಳಿದಾಗ ನೀವು ಇದೇ ಮೀಡಿಯಾದವ್ರಿಗೆ ಇದು ಬಹಳ ಹೈಪೋಥೆಟಿಕಲ್, ಆ ಥರ ಪ್ರಶ್ನೆನೇ ಇಲ್ಲ ಅಂತಂದಿದ್ರಿ. ನನಗೆ ಟಿಕೆಟ್ ಸಿಕ್ಸ್ ನಾನು ಸ್ಪರ್ಧೆ ಮಾಡ್ತೇನೆ ಅಂತ ಹೇಳಿದೆ. ನಾನು
ಟಿಕೆಟು ಸಿಗುವುದಿಲ್ಲ ಹೈಪೋಥೆಟಿಕ್ ಕ್ವಶನ್ ಅಂತ ನಾನು ಡಿನೈ ಮಾಡಿಲ್ಲ. ಮೀಡಿಯಾದವರು ನಿಮಗೆ ಪ್ರಶ್ನೆ ಕೇಳಿದ್ರು, ಸರ್ ಈ ಥರದ ಚರ್ಚೆ ಆಗ್ತಿದೆ, ಒಂದು ಆಡಿಯೋ ರೌಂಡ್ಸ್ ಆಗ್ತಿದೆ ಅನ್ನೋ ಪ್ರಶ್ನೆ ಬಂದಾಗ ನೀವು ಹೇಳಿದ್ರಿ ಪ್ರಶ್ನೆನೇ ಇಲ್ಲ, ನಾನು ಕಟ್ಟಾಳಿದ್ದೀನಿ, ನನಗೆ ಟಿಕೆಟ್ ಸಿಕ್ಕೇ ಸಿಗುತ್ತೆ ಅಂತ. ಹಾಗಾಗಿ ಹೇಳ್ತಾ ಇದ್ದೀನಿ, ರಾಜಕೀಯ ಇಸ್ ಆಲ್ ಅಬೌಟ್ ಇಫ್ಸ್ ಅಂಡ್ ಬಟ್ಸ್. ಏನು ಬೇಕಾದರೂ ಆಗ್ಬೋದು ನಾಳೆ. ಅಂಡರ್ಸ್ಟ್ಯಾಂಡ್ ಇದೆ, ನಾನು ಬಿ ಜೆ ಪಿಯಲ್ಲಿ ರಾಜಕಾರಣ ಪ್ರಾರಂಭ ಮಾಡಿದಾಗ ಎಮ್ ಎಲ್ ಎ ಆದಾಗೂ ನಾನು ಮುಖ್ಯಮಂತ್ರಿ ಆಗಬೇಕಂತ ಕನಸು ಕಂಡಿದ್ದಿಲ್ಲ. ಮತ್ತು ಇವತ್ತು ಕಾಂಗ್ರೆಸ್ನಲ್ಲಿ ನ್ಯೂ ಎಂಟ್ರಿ ನಂದು, ಕಾಂಗ್ರೆಸ್ ಪಾರ್ಟಿಯೊಳಗೆ ಇನ್ನೂ ನಾನು ಶ್ರಮ ಹಾಕಬೇಕಾಗಿದೆ, ದುಡಿಬೇಕಾಗಿದೆ. ನಂದು ಯಾವಾಗಲೂ ಅದೇ ಒಂದು ಸ್ಟ್ಯಾಂಡು, ಯಾವುದೋ ಒಬ್ಬ ಹೊಸ ವ್ಯಕ್ತಿ ಹೊಸದಾಗಿ ಬಂದ ತಕ್ಷಣವೇ ಆತನಿಗೆಲ್ಲ ಪವರ್ ಕೊಡಬೇಕಂತ ಕೊಡಬಾರ್ದು ಅಂತ ನಂದು. ಆತನು ಒಂದು ಶ್ರಮ ಹಾಕಬೇಕು, ಹಾರ್ಡ್ ವರ್ಕ್ ಮಾಡಬೇಕು ಪಾರ್ಟಿ ಸಲುವಾಗಿ. ಹೀಗಾಗಿ ನಾವು ನ್ಯೂ ಎಂಟ್ರಿ, ಮತ್ತು ನಾವೊಂದು ಗೌರವದ ಪ್ರಶ್ನೆ ಬಂದಿದ್ದಕ್ಕೆ ಕಾಂಗ್ರೆಸ್ ಪಾರ್ಟಿಗೆ ಹೋಗಿದೆ ಹೊರತು ಏನೋ ಮುಖ್ಯಮಂತ್ರಿ ಆಗಬೇಕು, ಏನೋ ಮಂತ್ರಿ ಆಗಬೇಕು, ಏನೋ ಅಧಿಕಾರ ತೊಗೋಬೇಕು ಅಂತ ನಾನು ಹೋಗಿಲ್ಲ. ಇದು ನನ್ನ ಸ್ಪಷ್ಟ ಕ್ಲಿಯರ್ ಇದೆ, ಕ್ಲಿಯರ್ ಪ್ರಶ್ನೆ ಇದೆ. ಹೀಗಾಗಿ ಅಲ್ಲಿ ನಾನು ಮುಖ್ಯಮಂತ್ರಿ ಸ್ಥಾನಕ್ಕೆ ಅಪೇಕ್ಷಿತನೂ ಇಲ್ಲ, ನಾನು ಅದಕ್ಕೆ ಇಂಟ್ರೆಸ್ಟೂ ಇಲ್ಲ, ಅದು ಕ್ಲೇಮು ಮಾಡೋದಿಲ್ಲ. ತಮ್ಮ ಆತ್ಮದ ಮಾತುಗಳನ್ನು ಹೇಳಿ, ಕಾಂಗ್ರೆಸ್ಸಿಗೆ ತಾವು ಕೊಡಬಹುದಾಗಿರುವ ಕೊಡುಗೆಗಳು ಏನು ಅಂತ ನಿಮ್ಗನ್ಸುತ್ತೆ? ನೋಡಿ, ಕಾಂಗ್ರೆಸ್ ಪಾರ್ಟಿಗೆ 100 ವರ್ಷದ ಇತಿಹಾಸ ಇದೆ, ಮತ್ತು ಅದು ಮೇನ್ ಅಪೋಸಿಷನ್ ಇನ್ ಎಂಟೈರ್ ನ್ಯಾಷನಲ್ ಸಿನೇರಿಯ. ಹೀಗಾಗಿ ಡೆಮೋಕ್ರೆಟಿಕ್ ಸೆಟಪ್ನಲ್ಲಿ ಪ್ರಜಾತಂತ್ರ ವ್ಯವಸ್ಥೆ ಗಟ್ಟಿಯಾಗಿರ್ಬೇಕಂದ್ರೆ ಆಡಳಿತ ಪಕ್ಷ ಎಷ್ಟು ಪ್ರಬಲ ಇರ್ತದನೋ ವಿರೋಧ ಪಕ್ಷನೂ ಅಷ್ಟು ಪ್ರಬಲ ಆಗಿರಬೇಕು. ಹೀಗಾಗಿ ಒಂದು ಪ್ರಬಲ ವಿರೋಧ ಪಕ್ಷವಾಗಿ ಕೆಲಸ ಮಾಡಲಿ ಅನ್ನುವಂಥದ್ದು ನನ್ನ ಅಪೇಕ್ಷೆ. ಮತ್ತು ಅದಕ್ಕೆ ಸ್ಟ್ರೆಂಥನ್ ಮಾಡಲಿಕ್ಕೆ ನನ್ನ ಕಡೆಯಿಂದ ಏನು ಅಳಲಿ ಸೇವೆ ಮಾಡಬೇಕು ಜಗದೀಶ್ ಶೆಟ್ಟರು, ಅದನ್ನು ನಾನು ಮಾಡ್ತೀನಿ. ಪ್ರಬಲ ವಿರೋಧ ಪಕ್ಷ ಅಂತಂದರೆ ಆಡಳಿತ ಪಕ್ಷ ಆಗೋದೇವ ಕಾಂಗ್ರೆಸ್? ನೋಡಿ, ಪ್ರಬಲ ವಿರೋಧ ಪಕ್ಷ ಆದಾಗ ಮುಂದಿನ ಚುನಾವಣೆಯಲ್ಲಿ ಮತ್ತೆ ಅದು ಆಡಳಿತ ಪಕ್ಷಕ್ಕೆ ಬಂದೇ ಬರ್ತದೆ. ಯಾವ ಚುನಾವಣೆ? ಈ 2024ಕ್ಕೂ ಆಗ್ಬೋದು, ಯಾಕಂದರೆ ಇನ್ನೂ 1 ವರ್ಷ ಇದೆಯಲ್ಲ. ಓ, ನೀವು ಲೋಕಸಭೆ ಗಮನದಲ್ಲಿ ಇಟ್ಕೊಂಡು ಹೇಳ್ತಾ ಇದ್ದೀರಿ. ಹೇಳ್ತಾ ಇದ್ದೀನಿ. ವಾಟ್ ಅಬೌಟ್ ದಿ ವಿಧಾನಸಭೆ ಚುನಾವಣೆ? ವಿಧಾನಸಭೆ ಚುನಾವಣೆ ಇವತ್ತಿನ ವಾತಾವರಣದಲ್ಲಿ, ಇವತ್ತಿನ ಸ್ಥಿತಿಯಲ್ಲಿ ಕಾಂಗ್ರೆಸ್ ಪಾರ್ಟಿ ಇವತ್ತು ಸಂಪೂರ್ಣ ಮೆಜಾರಿಟಿಯೊಂದಿಗೆ ಅಧಿಕಾರಕ್ಕೆ ಬರ್ತದೆ. ಸರ್, ಒಂದು ನರೇಟಿವ್ ಇರಲಿಲ್ಲ ಸರ್ ಈ ಎಲೆಕ್ಷನ್ಗೆ, ಈ ಧರ್ಮಾಧಾರಿತವಾದಂಥ ನರೇಟಿವ್ ಅಂತೂ ಎಲೆಕ್ಷನ್ಗೆ ಇರಲೇ ಇಲ್ಲ. ನಾನು ಜಸ್ಟ್ ಹೀಗೆ ಕೂತ್ಕೊಂಡು ಅಬ್ಸರ್ವ್ ಮಾಡ್ತಾ ಇದ್ದೆ. ಕಳೆದ 6 ತಿಂಗಳಿಂದ ಈಚೆಗೆ ಚರ್ಚೆ ಆದಂಥ ವಿಚಾರಗಳು, ಹಲಾಲು, ಜಟ್ಕ, ಮತ್ತೊಂದು, ಮಗದೊಂದು, ಬೇರೆ ಬೇರೆ, ತಾವು ಕೂಡ ಅದ್ರ ಬಗ್ಗೆ ಬೇರೆ ಬೇರೆ ಹಂತಗಳಲ್ಲಿ ಮಾತಾಡಿದ್ರಿ. ಯಾವ ಪಾರ್ಟಿಲಿ ಇದ್ರಿ ಅದು ಸೆಕೆಂಡ್ರಿ, ನಾನು ಮತ್ತೆ ಮಾತಾಡಲ್ಲ ಅದ್ರ ಬಗ್ಗೆ. ಆದರೆ ಕಾಂಗ್ರೆಸ್ಸಿನ ಪ್ರಣಾಳಿಕೆಯ ಮೂಲಕ ಇಲ್ಲದೇ ಇದ್ದಂಥ ಒಂದು ಗ್ರಿಪ್ಪಿಂಗ್ ನರೇಟಿವ್ನ ನೀವೇ ಕಾಲ್ ಕೊಟ್ಟು ಬನ್ರಿ ನಮ್ಗೆ ಹೊಡೀರಿ ಅಂತ ಬಿ ಜೆ ಪಿಗೆ ಕೊಟ್ಟಂಗಾಯ್ತು ಅಂತ ಅನ್ಸಿಲ್ವಾ ತಮಗೆ? ನಾ ಅದ್ರ ಬಗ್ಗೆ ಪದೇ ಪದೇ ನೀವು ಎಷ್ಟು ಕೇಳಿದ್ರು ನನ್ನ ಸ್ಟ್ಯಾಂಡ್ ಕ್ಲಿಯರ್ ಇದೆ, ಅದ್ರ ಬಗ್ಗೆ ನಾ ಮಾತಾಡೋದು. ನಿಮ್ಮ ಸ್ಟ್ಯಾಂಡ್ ಮಾತಾಡ್ತಾ ಇಲ್ಲ ಸರ್, ನಾನು ನರೇಟಿವ್ ಮಾತಾಡ್ತಾ ಇದ್ದೀನಿ. ನೀವು ಕೆದಕಿದ್ರು ನಾನು ಉತ್ತರ ಅಷ್ಟೇ ಸರ್, ನಾನು ಕೆದಕ್ತಾನೆ ಇಲ್ಲ. ನಾವು ಒಂದು ಹೇಳ್ತೀನಿ, ಯಾವುದೇ ವಿಚಾರದ ಬಗ್ಗೆ ಒಂದೊಂದು ನಾನು ಸ್ಟ್ಯಾಂಡ್ ಕ್ಲಿಯರ್ ಮಾಡಿಬಿಟ್ಟಿದೆ, ಅದ್ರ ಮೇಲೆ ಮತ್ತೆ ನೀವು ಎಷ್ಟು ಕೇಳಿದ್ರು ನಾನು ಉತ್ತರ ಅಷ್ಟೇ. ಅದು ತಪ್ಪ ಸರಿನಾ ಅಂತ ಮಾತಾಡ್ತಾ ಇಲ್ಲ ಸರ್, ಅದೊಂದು ನರೇಟಿವ್ ಸೆಟ್ ಆಗಿಬಿಡ್ತಲ್ಲ ಅಂತ ಕೇಳ್ತಾ ಇದ್ದೀನಿ ನಾನು ಅಷ್ಟೇ. ನಾನು ಹೆಚ್ಚು ಚರ್ಚೆ ಮಾಡ್ಲಿಕ್ಕೆ ಹೋಗುದು. ಆಯ್ತು ಸರ್, ಇವಾಗ ನೀವು ಲಿಂಗಾಯತ ಪ್ರಬಲ ನಾಯಕರಿದ್ದೀರಿ, ಕಾಂಗ್ರೆಸ್ನಲ್ಲೂ ಕೂಡ ಲಿಂಗಾಯತ ಪ್ರಬಲ ನಾಯಕರು ಭಾಳ ಜನ ಇದ್ದಾರೆ. ಎಂ ಬಿ ಪಾಟೀಲ್ ಇರ್ತಾರೆ, ಶಾಮನೂರು ಶಿವಶಂಕರಪ್ಪನವ್ರು ಇರ್ತಾರೆ, ಇನ್ನೂ ಹಿರಿಯರು ಭಾಳ ಜನ ಇದ್ದಾರೆ. ಅವರೆಲ್ಲರೂ ಕೂಡ ಸೇರಿ ಲಿಂಗಾಯತರೊಬ್ಬರು ಸಿ ಎಂ ಆಗಬೇಕು ಅನ್ನುವ ಕೂಗನ್ನು ಈಗಾಗಲೇ ಶುರು ಮಾಡಿಕೊಂಡಿದ್ದಾರೆ ಸರ್. ಈಗಾಗಲೇ ತಾವು ಗಮನಿಸಿದ್ದೀರಿ, ಚರ್ಚೆಗಳಾಗ್ತಾ ಇದೆ, ಪೇಪರ್ಗಳಲ್ಲಿ ಬಂದಿದೆ, ಟಿ ವಿಗಳಲ್ಲಿ ಬಂದಿದೆ, ವೆಬ್ಸೈಟ್ಗಳಲ್ಲಿ ಕೂಡ ಬಂದಿದೆ. ಯು ಆಲ್ರೆಡಿ ಸೆಡ್ ಯು ಆರ್ ನಾಟ್ ಇನ್ ದಿ ರೇಸ್. ಸ್ಟ್ಯಾಂಡ್ ಕ್ಲಿಯರ್. ಆದರೆ ಲಿಂಗಾಯತ ಸಿ ಎಂನ ಕೂಗು ಪ್ರಬಲವಾದರೆ ಕಾಂಗ್ರೆಸ್ನಲ್ಲಿ ಲಿಂಗಾಯತ ಸಿ ಎಂ ಆಗುವ ಸಾಧ್ಯತೆ ಇದೆಯಾ? ನೋಡ್ರಿ, ನಾನು ಹೇಳ್ತೀನಿ, ಈ ಎಲ್ಲ ವಿಚಾರಕ್ಕೆ ನಾನು ಯಾಕೆ ಹೋಗಲಿ? ಈ ಹೊಸದಾಗಿ ಮನೆಗೆ ಎಂಟ್ರಿ ಬಂಗೇನಿ, ಅಲ್ಲಿ ಯಾರು ಸಿ ಎಂ ಆಗ್ತಾರೋ ಬಿಡ್ತಾರೋ, ಶಾಸಕ ಸಭೆಯಲ್ಲಿ ನಿರ್ಧಾರ ಆಗ್ತದೆ, ಹೈಕಮಾಂಡ್ ನಿರ್ಧಾರ ಮಾಡ್ತದೆ. ಸರ್, ನೀವು ಮನೆಗೆ ಹೊಸಬರು ಇರ್ಬೋದು, ಆದರೆ ರಾಜಕಾರಣದ ಸಂಸ್ಕೃತಿಗೆ ತಾವು ಹೊಸಬರಲ್ಲ, ಅನುಭವಕ್ಕೆ ತಾವು ಹೊಸಬರಲ್ಲ. ಪಕ್ಷ ಚಿಹ್ನೆ ಬೇರೆ ಇರ್ಬೋದು, ಕಮಲದಿಂದ ನೀವು ಚಿಹ್ನೆಗೆ ಬಂದಿರ್ಬೋದು ಹಸ್ತಕ್ಕೆ, ಆದರೆ ಯು ಆರ್ ಎ ವೆರಿ ಎರುಡೈಟ್ ಪಾಲಿಟಿಷಿಯನ್ ಆ್ಯಂಡ್ ಎ ವೆರಿ ರಿನೌಂಡ್ ಪಾಲಿಟಿಷಿಯನ್. ನಿಮ್ಗೆ ಇದ್ರ ಬಗ್ಗೆ ಎಲ್ಲ ಭಾಳ ಚೆನ್ನಾಗಿ ಗೊತ್ತಿರುತ್ತೆ, ಹಾಗಾಗಿ ನಾನು ಕೇಳ್ತಾ ಇದ್ದೀನಿ. ನಾ ಏನು ಹಿಡಿದ್ರು ಅಷ್ಟೇ ಉತ್ತರ, ನಾನಂತೂ ಆಸ್ಪರೆಂಟ್ ಅಲ್ಲ. ಇನ್ನು ಮುಖ್ಯಮಂತ್ರಿ ಯಾರಾಗಬೇಕು ಅನ್ನೋ ನಿರ್ಧಾರ ಕಾಂಗ್ರೆಸ್ ಪಾರ್ಟಿ ಬಿಟ್ಟಂತ, ಹೈಕಮಾಂಡ್ ಬಿಟ್ಟಂತ ವಿಚಾರ, ನಾನು ಯಾಕೆ ಅದಕ್ಕೆ ಹೋಗ್ಲಿ? ಸರ್, ಭಾಳ ಎಮೋಷ್ನಲ್ ಆಗಿದ್ದೀರಿ ಇತ್ತೀಚೆಗೆ ತೇವು ಅಂತ ಅನಿಸ್ತಾ ಇದೆ, ಹೌದಾ? ಆಮೇಲೆ ಕರೆಕ್ಟ್ ಅಲ್ಲ, ಎಮೋಷನ್ ಅಂದ್ರೆ ಯಾವ ದೃಷ್ಟಿ ಎಮೋಷನಲ್ಲು? ಬಹಳ ಮನಸ್ಸಿಗೆ ಘಾಸಿ ಆಗಿದೆ ತಮಗೆ. ಘಾಸಿ ಆಗಿದ್ದಕ್ಕೆ ಹೊರಗೆ ಬಂದಿದ್ದೀರಿ? ಆ ಘಾಸಿಯಿಂದ ಹೊರಗೆ ಬಂದ್ರ 30 ವರ್ಷದ ಪಾರ್ಟಿ ಬಿಟ್ಟು ಹೊರಗೆ ಬರೋದಕ್ಕೆ ಎಷ್ಟು ಘಾಸಿ ಆಗಿರ್ಬೋದು ನೀವು ಅರ್ಥ ಮಾಡ್ಕೊಡ್ರಿ. ಡೆಫಿನೆಟ್ಲಿ ಆಗಿದೆ ಘಾಸಿ. ಆ ಘಾಸಿ ಆಗಿದ್ದಕ್ಕೆ ಪಾರ್ಟಿಯಿಂದ ಹೊರಗೆ ಬಂದ್ರಿ, ಘಾಸಿ ಆಗಿದ್ದಂಥ ಮನಸ್ಥಿತಿಯಿಂದ ಹೊರಗೆ ಬಂದ್ರ? ಡೆಫಿನೆಟ್ಲಿ ಬರಲೇಬೇಕು, ನನ್ನ ಸ್ಥಿತಪ್ರಜ್ಞತೆ ಇದ್ರಿ ನಮ್ದು. ಇವತ್ತು ನಂಗೆ ಬಿ ಪಿ ಶುಗರ್ ಇಲ್ಲ, ತಿಳ್ಕೊಡ್ರಿ, ಒಂದು ಮನಸ್ಥಿತಿನೇ ಸ್ಥಿತಪ್ರಜ್ಞತೆ ಇದೆ, ಎಲ್ಲವನ್ನೂ ನಾನು ಸಮಾನವಾಗಿ ತಗೊಂತೀನಿ. ಆದ್ರೆ ಈ ರೀತಿ ಆಗಿದಾಗ
ಒಂದು ಇದಕ್ಕೊಂದು ಚಾಲೆಂಜ್ ಮಾಡಿ ಉತ್ತರ ಕೊಡುವಂತ ಹಂತಕ್ಕಿದ್ದೇನೆ ಅಷ್ಟೇ, ಉತ್ತರ ಕೊಡ್ಲಿಕ್ಕೆ ನಿಂತಿದ್ದೇನೆ ಅಷ್ಟೇ. ಜಗದೀಶ್ ಶೆಟ್ಟರ್ ಅವರು ಹುಬ್ಬಳ್ಳಿ ಧಾರವಾಡ ಸೆಂಟ್ರಲ್ ಕ್ಷೇತ್ರದಿಂದ ಎಷ್ಟು ಮತಗಳ ಅಂತರದಿಂದ ತೆಗೆದು ಬರ್ತಾರೆ ಸರ್? ನೋಡಿ, ಕಳೆದ 6 ಚುನಾವಣೆಯಲ್ಲಿ ನಾನು 20,000 25,000 ಮತಗಳಿಂದ ಕಂಟಿನ್ಯೂಸ್ ಸಾಧಿಸಿ ಬರ್ತೇನೆ. ಈ ಸಲ ಆ ಮಾರ್ಜಿನ್ ಇನ್ಕ್ರೀಸ್ ಆಗತ್ತೆ ಹೊರತು ಕಡಿಮೆ ಆಗೋದಿಲ್ಲ, ದೊಡ್ಡ ಅಂತರದಲ್ಲಿ ಗೆದ್ದೆ. ಇನ್ನೊಂದು ಮಾತಿದೆ ಸರ್, ಜಗದೀಶ್ ಶೆಟ್ಟರು ಸ್ವಾಭಿಮಾನಕ್ಕೆ ಧಕ್ಕೆ ಆಯಿತು ಅಂತ ಪಕ್ಷ ಬಿಟ್ಟರು ನಿಜ, ಅವರಿಗೆ ಘಾಸಿ ಆಯಿತು ಪಕ್ಷ ಬಿಟ್ಟರು ನಿಜ, ಆದರೆ ಅವರು ಪಕ್ಷೇತರರಾಗಿದ್ದರೆ ಇನ್ನೊಂದಿಷ್ಟು ಬಲ ಇದ್ದಿರಬಹುದಾಗಿತ್ತು ಅವರಿಗೆ ಎಂದೋ ಮಾತಿದೆ, ಏನಂತೀರಿ ಸರ್? ತಾವಾದ್ರೆ ನಾ ಮೊದಲಿಂದ ನನ್ನ ಪ್ರತಿಪಾದನೆ ಯಾವಾಗಲೂ ಒಬ್ಬ ಚುನಾವಣೆ ಗೆಲ್ಲಬೇಕಾದ್ರೆ ಒಂದು ಪಾರ್ಟಿದು ಶಕ್ತಿ ಬೇಕು, ವೈಯಕ್ತಿಕವಾಗಿ ಅದನ್ನು ಶಕ್ತಿ ಬೇಕು. ಒಂದು ರಾಷ್ಟ್ರೀಯ ಪಕ್ಷದಲ್ಲಿದ್ದೆ, ಮತ್ತೊಂದು ರಾಷ್ಟ್ರೀಯ ಪಕ್ಷದಲ್ಲಿ ಇದ್ದಾಗ ನಾವು ಚುನಾವಣೆ ಗೆಲ್ಲಲಿಕ್ಕೆ ಸಾಧ್ಯತೆ, ಆ ಕಾಂಬಿನೇಷನ್. ಅದಕ್ಕಾಗಿ ಐ ಚೂಸನ್ ಕಾಂಗ್ರೆಸ್ ಪಾರ್ಟಿ. ನಿಮ್ಮ ಕ್ಷೇತ್ರದ ಮುಸಲ್ಮಾನ ಬಂಧುಗಳು ತಮ್ಮ ಜೊತೆಗೆ ಯಾವ ರೀತಿ ಈಗ ಒಡನಾಟ ಇಟ್ಕೊಂಡಿದ್ದಾರೆ, ಹೇಗಿದ್ದಾರೆ, ಏನಂತಾರೆ? ಒಂದು ಹೇಳ್ತೀನಿ, ನಾನು ಹಿಂದೆ ಬಿ ಜೆ ಪಿಯಲ್ಲಿದ್ದಾಗ ಹಿಂದೂಗಳಾಗಲಿ ಮುಸ್ಲಿಮ್ ಆಗಲಿ ಕ್ರಿಶ್ಚಿಯನ್ಸ್ ಆಗಲಿ ಜೈನ್ ಕಮ್ಯುನಿಟಿ ಆಗಲಿ ಬ್ರಾಹ್ಮಣರಾಗಲಿ ಮರಾಠರಾಗಲಿ ಕ್ಷತ್ರಿಯರಾಗಲಿ ಹಿಂದೂಳು ವರ್ಗದವರಲ್ಲಿ ಕುರುಬ ಜನಾಂಗ ಎಲ್ಲರೂ ನನ್ನ ಒಪ್ಕೊಂಡಿದ್ರು. ಈಗ ಅದೇ ಪದ್ಧತಿ ಅದೇ ವ್ಯವಸ್ಥೆ ಮುಂದುವರಿತದೆ. ಎಲ್ಲರೂ ನನ್ನ ಕೂಡಿದ್ದಾರೆ. ಮುಸಲ್ಮಾನರು ಹುಟ್ಟು ಅವಾಗ ಬೀಳ್ತಿದ್ರು ಬಿ ಜೆ ಪಿ ಇದ್ದಾಗ. ನನಗೆ 25,000 ಮಾರ್ಜಿನ್ ಅಂದರೆ ಒಂದು 45,000 ಜನ ಮುಸ್ಲಿಮ್ಸ್ ಇದ್ದಾರೆ, ಅವರು ಓಟ್ ಹಾಕದಿದ್ರೆ ನಾ ಮಾರ್ಜಿನ್ ಗೆಲ್ಲಕ್ಕೆ ಸಾಧ್ಯನೇ ಇಲ್ಲ. ಎಲ್ಲರೂ ಅವತ್ತು ನನ್ನ ಜೊತೆ ಇದ್ದಾರೆ, ಇವತ್ತು ಇದ್ದಾರೆ ನನ್ನ ಕೂಡ. ಸರ್, ನನಗೆ ಭಾಳ ಸ್ಪಷ್ಟವಾಗಿದ್ದು ನಿಮ್ಮ ಮಾತಲ್ಲಿ ಏನು ಅಂತಂದರೆ, ಯು ಆರ್ ನಾಟ್ ಎಕ್ಸ್ಪೆಕ್ಟಿಂಗ್ ಎನಿಥಿಂಗ್ ಫ್ರಮ್ ಕಾಂಗ್ರೆಸ್ ಅಟ್ ಆಲ್. ನಿಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ಆಯಿತು, ನಿಮಗೆ ಭಾಳ ನೋವಾಯಿತು, ಆ ಕಾರಣಕ್ಕಾಗಿ ತಾವು ಪಾರ್ಟಿ ಬಿಟ್ಟ್ರಿ, ಕಾಂಗ್ರೆಸ್ಗೆ ಬಂದ್ರಿ, ಈಗ ನೀವು ಮುಂದೆ ಗೆಲ್ತೀರಿ ಅನ್ನೋ ವಿಶ್ವಾಸವನ್ನು ಕೂಡ ವ್ಯಕ್ತಪಡಿಸಿದ್ದೀರಿ. ಅದರ ಜೊತೆಗೆ ನಾನು ಬ್ಯಾಕ್ ಬೆಂಚರ್ ಆಗಿರೋದಕ್ಕೂ ಕೂಡ ನನಗೇನು ಸಮಸ್ಯೆ ಇಲ್ಲ, ಪಾರ್ಟಿ ಕಟ್ಟಬೇಕು ಅಂತಂದರೆ ಅಂತ ಹೇಳ್ತಾ ಇದ್ದೀರಿ, ಆಮೇಲೆ ಕರೆಕ್ಟ್? ಡೆಫಿನೆಟ್ಲಿ. ಮತ್ತು ಕಾಂಗ್ರೆಸಿನ ಹೆಲ್ಪ್ ಬೇಡ ಅಂತ ನಾನು ಎಂದೂ ಹೇಳಿಲ್ಲ. ನಾ ಆಗಲೇನು ಹೇಳಿದೆ, ನೀವು ಕಾಂಟ್ರಡಿಕ್ಷನ್ ಮಾಡ್ತಾ ಇದ್ದೀರಿ. ಒಂದು ಪಾರ್ಟಿ ಒಂದು ವ್ಯಕ್ತಿ ಎರಡೂ ಶಕ್ತಿ ಕೂಡಿದಾಗ ಗೆಲ್ತೀವಿ. ಕಾಂಗ್ರೆಸ್ ಪಾರ್ಟಿ ಶಕ್ತಿ ಇದ್ದಾಗ ಜಗದೀಶ್ ಶೆಟ್ಟರ್ ಶಕ್ತಿ ಕೂಡಿದಾಗ ಗೆಲ್ತೀವಿ ನಾವು. ಹೀಗಾಗಿ ಕಾಂಗ್ರೆಸ್ ಬಿಟ್ಟು ನಾ ಇಲ್ಲ, ನಾ ಬಿಟ್ಟು ಕಾಂಗ್ರೆಸ್ ಇಲ್ಲ, ಕಾಂಗ್ರೆಸ್ ಸಪೋರ್ಟ್ ತೊಗೊಂಡು ನಾ ಬಿಡ್ತೀನಿ. ವೆರಿ ಆಲ್ ದಿ ಬೆಸ್ಟ್ ಯು ಸರ್, ಭಾಳ ಒಳ್ಳೆಯದಾಗಲಿ. ತಮಗೆ ನಿಮ್ಮ ಮನಸ್ಸಿನ ಒಳಗಿರುವ ಘಾಸಿ ವಾಸಿಯಾಗಬಹುದಾಗಿರೋದು ಯಾವಾಗ ಅಂತಂದರೆ ತಾವು ಗೆದ್ದು ಬಂದ ನಂತರದಲ್ಲಿ ಮಾತ್ರ. ಭಾಳ ಧನ್ಯವಾದ ಸರ್. ಥ್ಯಾಂಕ್ ಯು.